लोकसभा चुनाव हिन्ले साहुकार आक्टिव आप्तन बीएल संतोष भेटी रमेश जारकिहोली रमेश जारकिहोली कळेद विधानसभा चुनाव तम चापन मूडिस्तेने अंत अनेक रीतिया प्रयत्न विफल लोकसभा चुनाव के तयारी माड्कोळ्ळुव निट्टिनल्लि बीएल संतोष भेटियागिद्दारे विधानसभेयल्लि सोलिन बळिक सैलेंट आगिद्रंते रमेश जारकिहोळी बेळगावी चिक्कोडी लोकसभा चुनाव के सिद्धतेयन्न माड्कोळ्ळुत्ता इद्दारे इत्तीचेगष्टे देहलिगे तेरळि भेटी नीडिद्रंते बेळगावी जिल्लेय बीजेपी नायकरु इदर बेन्नल्ले रमेश जारकिहोळी देहलिगे भेटी कोट्टिद्दु साकष्टु कुतूहल मूडिस्ता इदे बेळगावी जिल्लेय राजकारणद कुरितंते बीएल संतोष जो चर्चे एनुव माहिति लभ्यवाता है। बेळगावी जिले तमदे प्रभाव तमदे शक्तियों रमेश जारकिहोळी ಕಳೆದ ಮೈತ್ರಿ ಸರ್ಕಾರವನ್ನ ಉರುಳಿಸುವಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದ್ರು ಆನಂತರದಲ್ಲಿ ಆಗಿರುವಂತ ಅನೇಕ ಬೆಳವಣಿಗೆಗಳು ಬದಲಾವಣೆಗಳಾದ ನಂತರದಲ್ಲಿ ಬಿಜೆಪಿಗೆ ಹೋದ್ರು ಬಿಜೆಪಿಯಲ್ಲಿ ಸಚಿವರಾದರೂ ಸ್ಥಾನ ಕಳೆದುಕೊಂಡ್ರು ಆದರೂ ಕೂಡ ತಮ್ಮ ಶಕ್ತಿಯನ್ನು ನಾನು ಉಳಿಸಿಕೊಂಡಿದ್ದೇನೆ ಎನ್ನುವ ನಿಟ್ಟಿನಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಜೊತೆಗೆ ಅಥಣಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ವಿಶೇಷ ಪ್ರಯತ್ನವನ್ನ ಮಾಡಿದ್ರು ಆದರೆ ಹಿನ್ನಡೆಯಾಗಿತ್ತು ಸೈಲೆಂಟ್ ಆಗಿದ್ರು ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅನ್ನೋ ಮಾಹಿತಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡುತ್ತಾರೆ ಶ್ರೀಧರ್ ರಮೇಶ್ ಜಾರಕಿಹೊಳಿ ಅವರು ಕಳೆದ ಬಾರಿ ವಿಶೇಷ ಪ್ರಯತ್ನ ಹಾಕಿದ ನಂತರದಲ್ಲಿಯೂ ಕೂಡ ಅವರು ಯಶಸ್ವಿಯಾಗಲಿಲ್ಲ ಬೆಳಗಾವಿ ಗ್ರಾಮೀಣ ಅವರ ಟಾರ್ಗೆಟ್ ಆಗಿತ್ತು ಅಥಣಿ ಅವರ ಶಿಷ್ಯ ಕುಮಟಳ್ಳಿಯನ್ನ ಗೆಲ್ಸೋದು ಅವರ ಟಾರ್ಗೆಟ್ ಆಗಿತ್ತು ಆಗಲಿಲ್ಲ ಈ ಬಾರಿಯ ಬಿಎಲ್ ಸಂತೋಷ್ ಅವರ ಭೇಟಿ ಯಾರನ್ನ ಕಣಕ್ಕೆ ಇಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಮಾಡಲಿಕ್ಕಾ ಅಥವಾ ನಾನೇ ಒಂದು ಕೈ ನೋಡ್ತೀನಿ ಅಂತ ಏನಾದರೂ ಮುಂದಾಗ್ತಾರಾ ಅಂತ दशरथ रमेश जारकिहोळी मत राजकीय आक्टिव आगे विधानसभा चुनाव में बेळगावी बीजेपी हिनाय सोल आयो सोल बढ़िक रमेश जारकिहोळी सैलेंट आगदे राज्य बीजेपी पक्ष कार्यक्रम दूर उल्कबाद प्रमुख रमेश जारकिहोळी देहली बीएल संतोष भेटी आगे बीएल संतोष बीजेपी राष्ट्रीय संघटना प्रधान कार्यदर्शी और जो भेटी आगे विचार चर्चे नडेसिद्दारे रमेश जारकिहोळी बीएल संतोष भेटिगू मुन्ना कळेद वारवष्टे बेळगावी जिल्लेय ओंदु बीजेपी नायक नियोग देहलिगे भेटी कोडुत्ते केलोंदिष्टु नायकरन्न भेटी माडि बेळगावी अंद्रे रमेश जारकिहोळी विरुद्ध दूर कोट्टिद्दारे अन्नुवंत मातुगळु कूड एनु बीजेपी पाळदल्लि चर्चे आगित्तु अदन्न यावदे रीति दूर कोट्टिल्ल अन्नुवंत विचारवन्न कूड स्वतः ಏನು ಮಾಜಿ ಸಚಿವ ಶಶಿಕಲಾ ಜೊಲ್ಲೆ ಆಗಿರ್ಬೋದು ಮಾಂತೇಶ್ ಕೌಟಿಕಮಠ ಆಗಿರ್ಬೋದು ಮತ್ತೆ ಅಭಯ್ ಪಾಟೀಲ್ ಆಗಿರ್ಬೋದು ಈ ವಿಚಾರವಾಗಿ ಅದನ್ನ ಅಲ್ಲಗೆಳೆದಿದ್ರು ದೂರ ಕೊಟ್ಟಂತ ವಿಚಾರ ಅಲ್ಲಗೆಳೆದಿದ್ರು ಆದ್ರೆ ಈಗ ರಮೇಶ್ ಜಾರಕಿಹೊಳಿ ಭೇಟಿಯಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 6 ಮತಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದಂತ ಅಭ್ಯರ್ಥಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿತ್ತು ಆ 6 ಮತಕ್ಷೇತ್ರದಲ್ಲಿ ಕೂಡ ಬಿಜೆಪಿಗೆ ಸೋಲಾಗಿರ್ತಕ್ಕಂತದ್ದು ಹೀಗಾಗಿ ಆ ಒಂದು ಸೋಲಿನ ಏನು ವಿಚಾರ ಸೋಲಿನ ಪರಾಮರ್ಶೆ ಆಗಿರಬಹುದು ಆ ಒಂದು ಸೋಲಿಗೆ ಏನು ಬಿಜೆಪಿಯಲ್ಲಿ ಇರತಕ್ಕಂತ ಬಣ ರಾಜಕಾರಣ ಆಗಿರಬಹುದು ಆ ಎಲ್ಲ ಒಂದು ವಿಚಾರಗಳನ್ನು ಕೂಡ ಸತಾ ರಮೇಶ್ ಜಾರಕಿಹೊಳಿ ಬೇ ಸಂತೋಷ ಅವರ ಜೊತೆ ಬಿಚ್ಚಿಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಜೊತೆಗೆ ಮುಂಬರ್ತಕ್ಕಂಥ ಲೋಕಸಭೆ ಚುನಾವಣೆ ಯಾರ ನಾಯಕತ್ವದ ಮೇಲೆ ಎದುರಿಸಬೇಕು ಅನ್ನೋ ಒಂದು ಪ್ರಶ್ನೆ ಇದೆ ಈಗಾಗಲೇ ರಮೇಶ್ ಜಾರಕಿಹೊಳಿ ನಾಯಕತ್ವದ ಮೇಲೆ ಏನು ಮುಂಬರ್ತಕ್ಕಂಥ ಲೋಕಸಭೆ ಚುನಾವಣೆ ಎದುರಿಸ್ತೀರಾ ಅಂತ ಕೇಳಿದ್ರೆ ಆ ಬಗ್ಗೆ ಯಾವುದೇ ಈ ಸದ್ಯಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ ಅನ್ನೋ ಮಾತನ್ನ ತಕ್ಷಣಕ್ಕೆ ಜಿಲ್ಲೆ ನಾಯಕರು ಹೇಳ್ತಾ ಇದ್ದಾರೆ ಅದೀಗ ರಮೇಶ್ ಜಾರಕಿಹೊಳಿಯನ್ನ ಹೊರಗಿಟ್ಟು ಏನು ಬಿಜೆಪಿಯ ಹೈಕಮಾಂಡ್ ಇಲ್ಲಿ ರಾಜಕೀಯವಾಗಿ ಏನನ್ನು ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದು ಪಕ್ಷಕ್ಕೆ ಏನು ಹಿನ್ನಡೆ ಆಗುತ್ತೆ ಅಂತ ಅವರು ಕೂಡ ಪಕ್ಷದ ವರಿಷ್ಠರಿಗಿದೆ ಆ ಒಂದು ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಮತ್ತು ಬಿಎಲ್ ಸಂತೋಷ್ ಭೇಟಿ ಏನಿದೆ ಮುಂಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಪಕ್ಷದ ಭಿನ್ನ ಮತಗಳನ್ನ ಸರಿ ತೂಗಿಸಬೇಕು ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಲ್ಲಿದ್ದುಕೊಂಡು ಬಿಜೆಪಿಗೆ ಯಾವ ರೀತಿ ಒಂದು ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನು ಯಾರು ಮಾಡಿದಾರೋ ಅವರ ವಿರುದ್ಧ ಏನ್ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ವಿಚಾರವಾಗಿ ಕೂಡ ಅಲ್ಲಿ ಚರ್ಚೆ ಆಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಏನಂದ್ರೆ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡೂ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಬೇಕಾದಂತ ಅನಿವಾರ್ಯತೆ ಒಂದು ಜಾರಕಿಹೊಳಿ ಏನು ಪ್ರದರ್ಶಿಸಿರ್ತಕ್ಕಂಥದ್ದು. ಹಾಗಾಗಿ ಬಿಎಲ್ ಸಂತೋಷ್ ಅವರ ಜೊತೆ ಭೇಟಿ ಏನಿದೆ ಭೇಟಿಯ ಸಾಕಷ್ಟು ರಾಜಕೀಯವಾಗಿ ಮಹತ್ವ ಪಡೆದುಕೊಂಡಿದೆ ದಶರಥ್.
ಎಸ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.